72 ವರ್ಷ ರಾಮ ಮಂದಿರ ಸಲುವಾಗಿ ಹೋರಾಟ ಮಾಡಬೇಕಾಯಿತು. 72 ವರ್ಷದ ನಂತರ ಆ ಬಾಬರ ಮಸೀದಿಯನ್ನು ತೆಗೆದುಹಾಕಿ ಇವತ್ತು ಭವ್ಯ ದಿವ್ಯ ದೇವಸ್ಥಾನವನ್ನ ನಿರ್ಮಾಣ ಮಾಡುವಂತಹ ಸಂಕಲ್ಪ ಪೂರ್ಣ ಆಗಿದೆ. ಅದೇ ಮಾದರಿಯಲ್ಲಿ ಗದಗಿನಲ್ಲಿ ಜಮ್ಮಾ ಮಸೀದಿ ಇವತ್ತು ಏನಿದೆ ಅದು ವೆಂಕಟೇಶ್ವರ ದೇವಸ್ಥಾನ ಅಂತ ಚಾಲೆಂಜ್ ಅವರು ಹೇಳ್ತಾ ಇದ್ದಾರೆ. ಬಾಬರ್ ಮಸೀದಿಯ ಹೇಗೆ ಸುಳ್ಳು ಕೊಟ್ಟಿ ಬಾಬರ್ ಒಬ್ಬ ದಲ್ಲಿಕೋರಿ ಇದ್ದ ಅಂತ ಅನ್ನೋದಕ್ಕೆ ದಾಖಲೆ ಇದೆ. ಟಿಪ್ಪು ಸುಲ್ತಾನ ಪೀರಿಯಡ್ನಲ್ಲಿ ಒಳ ಹಾಕಿದಂತಹ ದೇವಸ್ಥಾನಗಳ ಪೈಕಿ ಇವತ್ತು ಜಮ್ಮಾ ಮಸೀದಿ ವೆಂಕಟೇಶ್ವರ ದೇವಸ್ಥಾನ ಅಂತನ್ನುವಂತಹ ಆಧಾರ ಸಹಿತ ನಾವು ಮುಂದೆ ಹೋರಾಟವನ್ನು ಮಾಡೋದಿವಿ. ನಾವು